ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಸಂತ್ರಸ್ತರಿಗೆ ವಿಶ್ವ ನಿರ್ಮಾಣ ಸೇನೆ ವತಿಯಿಂದ ನೆರವು. ವಾರ್ತೆಗಳ ವಿವರ. ಮುದ್ದೇಬಿಹಾಳ ತಾಲೂಕಿನ ದೇವರು ಕಮಲ್ದಿನಿ ಗ್ರಾಮಗಳಿಗೆ ತೆರಳಿದ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ಪದಾಧಿಕಾರಿಗಳು ಗುರುವಾರ ಕೃಷ್ಣಾ ನದಿ ಪ್ರವಾಹದ ನೀರಿನಿಂದ ಬಾಧಿತರಾದ ಗ್ರಾಮಸ್ಥರಿಗೆ ಹಾಲು ಬಿಸ್ಕೆಟ್ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸೇನೆಯ ಉತ್ತರ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿ ಎಸ್ ಕೆ ನಿಡುಗುಂದಿ ಅವರು, ಸಂತ್ರಸ್ತ ಗ್ರಾಮಗಳಲ್ಲಿ ಮೂಲಸೌಕರ್ಯಗಳಿಗೆ ಇನ್ನೂ ಹೆಚ್ಚಿನ ಆದ್ಯತೆ ನೀಡಬೇಕು, ಸಾಂಕ್ರಾಮಿಕ ರೋಗಗಳು ಹರಡದಂತೆ ಸಂಬಂಧಿಸಿದ ಇಲಾಖೆಯವರು ಎಚ್ಚರಿಕೆ ವಹಿಸಬೇಕು ಎಂದು ಆಗ್ರಹಿಸಿದರು. ಇಂದು ಈ ಗ್ರಾಮಗಳಿಗೆ, ಗ್ರಾಮಗಳ ಮಕ್ಕಳಿಗೋಸ್ಕರ ಹಾಲು ಹಾಗೂ ಬಿಸ್ಕೆಟ್ ಅನ್ನು ನಾವು ವಿತರಣೆ ಮಾಡ್ತಾ ಇದ್ದೇವೆ. ಈ ಗ್ರಾಮಗಳಿಗೆ ಸರ್ಕಾರದಿಂದ ಇನ್ನೂ ಹೆಚ್ಚಿನ ಅನುದಾನ ಬರಬೇಕು, ಯಾಕಂದ್ರೆ ಇನ್ನೂ ರೋಡ್ಗಳು ಸರಿಯಾಗಿ ರಿಪೇರಿ ಆಗಿಲ್ಲ. ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಇದ್ದು ಪಕ್ಕದಲ್ಲಿರುವಂತಹ ಹೊಲಗಳಿಗೆ ಕ್ರಿಮಿನಾಶಕಗಳಾದಂತಹ ಈ ಸೊಳ್ಳೆಗಳ ಓಡಿಸುವಂತಹ ಎಣ್ಣೆಯನ್ನು ಹೊಡೆದು ಗ್ರಾಮಸ್ಥರಿಗೆ ಯಾವುದೇ ರೀತಿಯ ಸಾಂಕ್ರಾಮಿಕವಾದ ರೋಗವನ್ನು ಹರಡದಂತೆ ನೋಡಿಕೊಳ್ಳಬೇಕು ಎಂದು ಕರ್ನಾಟಕ ಈಶ್ವರ ನಿರ್ಮಾಣ ಸೇನೆಯು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತಾ ಇದೆ. ಹಾಗೆ ಅದೇ ರೀತಿ ಈ ಕರ್ನಾಟಕ ಈಶ್ವರ ನಿರ್ಮಾಣ ಸೇನೆಯು ಯಾವುದೇ ಸಹಕಾರ, ಈ ಗ್ರಾಮಗಳಿಗೆ ಯಾವುದೇ ಸಹಕಾರ, ಯಾವುದೇ ರೀತಿಯ ಹೋರಾಟಕ್ಕೆ ನಾವು ಸದಾ ಬೆಂಬಲವಾಗಿ ಇರ್ತೀವಿ ಅಂತ ಹೇಳ್ತಾ ಇದ್ದೇನೆ. ನಾನು ಸಂಘಟನೆ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷೆ ನಾಗಮ್ಮ ಬ್ಯಾಕ್ವರ್ಡ್ ಮಾತನಾಡಿ, ಸೇನೆ ವತಿಯಿಂದ ನಮ್ಮ ಕೈಲಾದ ಮಟ್ಟಿಗೆ ಸಂತ್ರಸ್ತರಿಗೆ ನೆರವು ನೀಡುವ ಮೂಲಕ ಅವರ ನೋವಿಗೆ ಸ್ಪಂದಿಸುವ ಕಾರ್ಯವನ್ನು ಮಾಡಿದ್ದೇವೆ. ರಾಜ್ಯ ಸರ್ಕಾರ ತ್ವರಿತವಾಗಿ ನೆರೆಪೀಡಿತ ಸಂತ್ರಸ್ತರಿಗೆ ಹೊಸ ಬದುಕು ಕಟ್ಟಿಕೊಳ್ಳಲು ನೆರವು ನೀಡಬೇಕು ಎಂದು ಹೇಳಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪರಶುರಾಮ್ ಸಂತಿ, ಮಲ್ಲು ಸಾಗರ್ ಮೊದಲಾದವರು ಇದ್ದರು. ಸೇನೆ ಪದಾಧಿಕಾರಿಗಳು ದೇವೂರು ಕಮಲ್ದಿನಿ ಗ್ರಾಮಗಳಿಗೆ ತೆರಳಿ ಮಕ್ಕಳಿಗೆ, ವೃದ್ಧರಿಗೆ ಹಾಗೂ ಗ್ರಾಮಸ್ಥರಿಗೆ ಹಾಲು ಬಿಸ್ಕೆಟ್ ವಿತರಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.